ಮಾನ್ಯ ಸಿದ್ದರಾಮಯ್ಯ ಅವರೇ ಅಂತ ಕರೀಲ, ಮಾನ ಇಲ್ಲ ಸಿದ್ದರಾಮಯ್ಯನವರೇ ಅಂತ ಕರೀಲ. ನನಗೆ ಗೊತ್ತಿರಲಿಲ್ಲ ನಿಮ್ಗೆ ಕಾವಿಪೇಟದ ಮೇಲೆ ಯಾಕಷ್ಟು ದ್ವೇಷ ಅಂತ. ಸ್ವಾಮಿಗಳು ಸ್ಕೂಲ್ಗೆ ಹೋಗೋ ಸ್ಕೂಲ್ಗೆ ಹೋಗ್ತಿದೀವ ನಾವು ಪೇಟ ಹಾಕೊಂಡು ಬಟ್ಟೆ ಹಾಕೊಂಡು. ನೀವು ಲಾಯರ್ ಅಂತ ಯಾಕೆ ಘೋಷಣೆ ಮಾಡ್ಕೋತೀರಿ, ನಾನು ವಕೀಲ ಅಂತ ಯಾಕಂತೀರಿ? ದಯವಿಟ್ಟು ಕಾಂಗ್ರೆಸ್ ನ ನಾಯಕರು ಯಾರಾದ್ರೂ ಇದ್ರೆ ಅವ್ರನ್ನ ಕರ್ಕೊಂಡೋಗಿ ಉಚ್ಚಾಸ್ಪತ್ರೆಗೆ ಸೇರಿಸ್ತಾರ. ಹಿಂದೂ ಧರ್ಮದ ಎತ್ತಿಗಳ ಸುದ್ದಿಗೆ ಬಂದ್ರೆ ಅದ್ರ ಕತೆ ಬೇರೆ ಆಗುತ್ತೆ, ಎಚ್ಚರವಾಗಿದೆ. ಮಾನ್ಯ ಸಿದ್ದರಾಮಯ್ಯ ಅವರೇ ಅಂತ ಕರೀಲ, ಮಾನ ಇಲ್ಲ ಸಿದ್ದರಾಮಯ್ಯನವರೇ ಅಂತ ಕರೀಲ. ಸಿದ್ದರಾಮಯ್ಯನವರೇ ಡಿಸೈಡ್ ಮಾಡ್ಬೇಕಿದನ್ನ. ಅಲ್ಲರಿ, ಏನು ಅಂತ ಹೇಳಿಕೆಗಳು ಕೊಡ್ತಾ ಇದ್ದೀರಾ ನೀವು? ನೀವು ಬಾಯಿಗೆ ಬಂದಿದ್ದ ಹೇಳಿಕೆಗಳನ್ನ ಕೊಟ್ಕೊಂಡು ನಿಮ್ಮನ್ನ ನೀವು ಹಾಳು ಮಾಡ್ಕೋತಿದ್ದೀರಿ. ಬಿಜೆಪಿಯವರು ಈ ಹಿಜಾಬ್ ವಿಚಾರವಾಗಿ ಆಂದೋಲನ ಮಾಡೋರು ಗುಲ್ಲೆಬ್ರಿಸ್ಬಿಟ್ರು ಅಂತ ಹೇಳ್ತೀರಿ. ಅದು ಹೇಳ್ಕೊಳ್ಳಿ, ನಿಮ್ದುಂಟು ಆ ಬಿಜೆಪಿಯವ್ರದ್ದುಂಟು, ಅದಕ್ಕೆ ನಾನು ಬರಲ್ಲ. ಹಿಂದೂ ಹೆಣ್ಮಕ್ಳು ತಲೆ ಮೇಲೆ ಬಟ್ಟೆ ಹಾಕತ್ತಾರೆ, ಹಿಂದೂ ಸ್ವಾಮಿಗಳೆಲ್ಲ ತಲೆ ಮೇಲೆ ಬಟ್ಟೆ ಹಾಕತ್ತಾರೆ, ಅದನ್ನ ಪ್ರಶ್ನೆ ಮಾಡೋಕ್ಕಾಗತ್ತಾ ಅಂತ ಕೇಳ್ತಿರಲ್ಲ. ಸ್ವಾಮಿಗಳು ಸ್ಕೂಲ್ಗೆ ಹೋಗ್ತಿದ್ದೀವ ನಾವು ಪೇಟ ಹಾಕೊಂಡು ಬಟ್ಟೆ ಹಾಕೊಂಡು, ಅಥವಾ ಸ್ಕೂಲ್ ಮಕ್ಕಳಿಗೆ ಸ್ಕೂಲ್ನಲ್ಲಿ ಹಿಜಾಬ್ ಹಾಕೋಬೇಡಿ ಅಂತ ಹೇಳಿದ್ದರು ನ್ಯಾಯಾಲಯ, ಅವ್ರನ್ನ ಮನೇಲೂ ಹಾಕೋಬೇಡಿ ಅಂತ ಹೇಳಿದ್ದರು ಸಿದ್ದರಾಮಯ್ಯನವರೇ? ನೀವು ಲಾಯರ್ ಅಂತ ಯಾಕೆ ಘೋಷಣೆ ಮಾಡ್ಕೋತೀರಿ, ನಾನು ವಕೀಲ ಅಂತ ಯಾಕಂತೀರಿ? ದಯವಿಟ್ಟು ಕಾಂಗ್ರೆಸ್ನ ನಾಯಕರು ಯಾರಾದರೂ ಇದ್ರೆ ಅವ್ರನ್ನ ಕರ್ಕೊಂಡೋಗಿ ಉಚ್ಚಾಸ್ಪತ್ರೆಗೆ ಸೇರಿಸ್ತಾರೆ. ಇವರು ಯಾವ್ದಾನ ಹೆಂಗನ ಸ್ವಾಮಿಗಳು ಯಾಕೆ ತಗೊಂಡ್ರಿ, ಎತ್ತಿಗಳನ್ನ ಯಾಕೆ ತಗೊಂಡ್ರಿ ನೀವು ನಿಮ್ಮ ಹೇಳ್ಕೊಂಬಂದ್ರಿ? ಸಿದ್ದರಾಮಯ್ಯನವ್ರೇ, ನಿಮ್ಮ ಈ ಅಸಹ್ಯಕರ ಬೆಳವಣಿಗೆ ಮಾತುಗಳು ಎಷ್ಟು ಹಿಂದೂ ಧರ್ಮ ಜನ ಮೇಲೆ ನೀವು ಮಾಡ್ತಾ ಇರ್ತಕ್ಕಂಥ ಕೃತ್ಯಗಳು ಆಯಿತು. ನೀವು ದೋಸೆ ಟೋಪಿ ಹಾಕೊಂಡು ಅಲ್ಲೆಲ್ಲೋ ದರ್ಗಾದಲ್ಲೋ ಇನ್ನೆಲ್ಲೋ ಮಸೀದಿನಲ್ಲೋ ನೀವು ನಮಾಜ್ ಮಾಡ್ಕೊಂತೀರಿ. ಅದು ಯಾರೋ ಒಬ್ಬ ಹಿಂದೂ ಧರ್ಮೀಯ ಬಂದು ನಿಮಗೆ ಕಾವಿಪೇಟವನ್ನು ತಲೆ ತೋರ್ಸೋಕೆ ಹೋದ್ರೆ ಕಿತ್ ಬಿಸಾಕ್ತೀರಿ. ನನಗೆ ಗೊತ್ತಿರಲಿಲ್ಲ ನಿಮಗೆ ಕಾವಿಪೇಟದ ಮೇಲೆ ಯಾಕಷ್ಟು ದ್ವೇಷ ಅಂತ. ನಿಮಗೆ ಈಗ ಗೊತ್ತಾಗ್ತಾ ಇದೆ ಹಿಂದೂ ಧರ್ಮೀಯ ಯತಿಗಳ ಮೇಲೆ ಇರೋ ದ್ವೇಷ ನಿಮ್ಮನ್ನು ಅವತ್ತು ಪೇಟ ಕಿತ್ತಾಕೊಂಡು ಮಾಡ್ತು. ಹೌದಲ್ವ ಸಿದ್ದರಾಮಯ್ಯನವರೇ, ಉತ್ತರ ಕೊಡಿ. ನೀವು ಇನ್ನೊಂದ್ಸತಿ ನಮ್ಮ ಸುದ್ದಿಗೆ ಏನಾದರೂ ಬಂದರೆ, ಯತಿಗಳ ಹಿಂದೂ ಧರ್ಮದ ಯತಿಗಳ ಸುದ್ದಿಗೆ ಬಂದರೆ ಅದ್ರ ಕತೆ ಬೇರೆ ಆಗುತ್ತೆ, ಎಚ್ಚರವಾಗಿದೆ.